ಆತ್ಮೀಯ ಬಂಧುಗಳೇ, ಈ ದಿನ ನಾನು ಒಂದು ಸಾಮಾಜಿಕ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಿಂದೆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ನಡೀತಾ ಇತ್ತು. ಅಂತಹ ಗುರುಕುಲಕ್ಕೆ ಎಲ್ಲ ರಾಜಕುಮಾರರು ಕೂಡ ವಿದ್ಯೆಯನ್ನು ಕಲೀಲಿಕ್ಕೆ ಬರ್ತಾ ಇದ್ದರು. ಅಂತಹ ಆ ಗುರುಕುಲಕ್ಕೆ ಕೋಸಲ ದೇಶದ ಒಬ್ಬ ರಾಜಕುಮಾರ ಬಂದ. ಎಲ್ಲ ವಿದ್ಯೆಗಳಲ್ಲಿ ಅವನು ಪರಿಣತನಾದ. ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ, ಕುದುರೆ ಸವಾರಿ ಇತ್ಯಾದಿ ಮುಂದೆ ರಾಜನಾದಾಗ ಏನೇನು ವಿದ್ಯೆಯ ಅವಶ್ಯಕತೆ ಇದೆಯೋ ಆ ಎಲ್ಲ ವಿದ್ಯೆಯನ್ನು ಅಲ್ಲಿ ಕಲಿಸಿಕೊಡಲಾಗ್ತಾ ಇತ್ತು. ಆ ಕೋಸಲದ ರಾಜಕುಮಾರ ಅತ್ಯಂತ ಏಕಾಗ್ರತೆಯಿಂದ, ಮನಸ್ಸಿಟ್ಟು, ಶ್ರದ್ಧೆಯಿಂದ ಆ ಗುರುಗಳು ಕಲಿಸುವಂತಹ ಎಲ್ಲ ವಿದ್ಯೆಯನ್ನು ಕಲಿತಾ ಇದ್ದ. ಅವನು ಕುದುರೆ ಸವಾರಿಯಲ್ಲಿ ಪರಿಣತಿಯನ್ನು ಪಡ್ಕೊಂಡ. ಅದೇ ಆ ಗುರುಕುಲಕ್ಕೆ ಮದ್ರದೇಶದ ಒಬ್ಬ ರಾಜಕುಮಾರ ಕೂಡ ಬಂದಿದ್ದ. ಆ ಮದ್ರದೇಶದ ರಾಜಕುಮಾರನಿಗೆ ಈ ಕೋಸಲ ದೇಶದ ರಾಜಕುಮಾರನ ಒಂದು ಪ್ರಸಿದ್ಧಿಯನ್ನು ಕಂಡು ಹೊಟ್ಟೆ ಕಿಚ್ಚು ಉಂಟಾಯಿತು. ತಾನು ಅವನನ್ನು ಏನಾದರೂ ಮಾಡಿ ಈ ಕುದುರೆ ಸವಾರಿಯಲ್ಲಿ ಮೀರಿಸಬೇಕು ಅನ್ನುವ ನಿಶ್ಚಯ ಬಂತು. ಪ್ರತಿ ವರ್ಷ ಆ ಗುರುಕುಲದಲ್ಲಿ ಕುದುರೆ ಸವಾರಿಯ ಒಂದು ಸ್ಪರ್ಧೆ ಕೂಡ ನಡೀತಾ ಇತ್ತು. ಪ್ರತಿ ವರ್ಷ ಆ ಸ್ಪರ್ಧೆಯಲ್ಲಿ ವಿಜಯಶಾಲಿಯಾಗ್ತಕ್ಕಂಥವನು ಕೋಸಲ ದೇಶದ ರಾಜಕುಮಾರನೇ ಆಗಿದ್ದ. ಇತ್ತ ಈ ಮದ್ರದೇಶದ ರಾಜಕುಮಾರನಲ್ಲಿ ಹೊಟ್ಟೆ ಕಿಚ್ಚು ಉಂಟಾಯಿತು. ಏನಾದರೂ ಕುಟಿಲ ತಂತ್ರದ ಮೂಲಕ ಈ ಕೋಸಲ ರಾಜಕುಮಾರ ಈ ವರ್ಷ ನಡೆಯುವಂತಹ ಆ ಸ್ಪರ್ಧೆಯಲ್ಲಿ ಅವನು ಸೋಲಬೇಕು, ತಾನು ಗೆಲ್ಲಬೇಕು ಅನ್ನುವ ಹಠ ಅವನಿಗೆ ಬಂತು. ಅವನು ಒಬ್ಬ ಆಪ್ತ ಮಿತ್ರನನ್ನು ಆಯ್ಕೆ ಮಾಡಿಕೊಂಡ. ಆಪ್ತ ಮಿತ್ರನ ಬಳಿಗೆ ಹೋಗಿ, ಏನಾದರೂ ಮಾಡಿ ನೀನು ಆ ಕೋಸಲ ದೇಶದ ರಾಜಕುಮಾರ ಈ ಬಾರಿ ಕುದುರೆಯ ಓಟದ ಸ್ಪರ್ಧೆಯಲ್ಲಿ ಸೋಲುವಂತೆ ಮಾಡಬೇಕು, ಏನಾದರೂ ಉಪಾಯ ಮಾಡು ಅಂತ ಅವನನ್ನು ಪುಸಲಾಯಿಸಿದ. ಆ ಆಪ್ತ ಮಿತ್ರನು ಕೂಡ ಒಪ್ಪಿಕೊಂಡ. ಆ ಕೋಸಲ ದೇಶದ ರಾಜಕುಮಾರನ ಗೆಳೆತನವನ್ನು ಮಾಡ್ದ. ಗೆಳೆತನ ಮಾಡ್ತಾ ಮಾಡ್ತಾ ಕೆಟ್ಟ ಚಟಗಳನ್ನು ಅವನಿಗೆ ಕಲಿಸ್ಲಿಕ್ಕೆ ಆರಂಭ ಮಾಡ್ದ. ಮದ್ಯಪಾನ ಆರಂಭ ಆಯಿತು. ಆಲಸ್ಯ, ಗಾಢವಾದ ನಿದ್ರೆ, ಸೋಮಾರಿತನದ ಅಭ್ಯಾಸವಾಯಿತು. ಏನೇನು ದುಶ್ಚಟಗಳು ಉಂಟೋ ಆ ಎಲ್ಲ ದುಶ್ಚಟಗಳಿಗೆ ಆ ಕೋಸಲದ ರಾಜಕುಮಾರ ವಶನಾದ. ಹೀಗೆ ಕಾಲ ಕಳೀತಾ ಇತ್ತು. ಅವನ ಏಕಾಗ್ರತೆ ಕಡಿಮೆ ಆಗ್ತಾ ಇತ್ತು. ಮೊದಲಿನ ಶಿಸ್ತು ಅವನಲ್ಲಿ ಕಾಣೆಯಾಯಿತು. ಆ ಕಾಯ್ತಾ ಇರುವಂತಹ ಆ ಕುದುರೆಯ ಓಟದ ಸ್ಪರ್ಧೆಯ ದಿನ ಬಂದೇ ಬಿಡ್ತು. ಅವನು ಆ ದಿನ ರಾತ್ರಿ ಮತ್ತಿ ಮೋಜಿನಲ್ಲಿ ಕಾಲ ಕಳೆದ. ಮದ್ಯಪಾನವನ್ನು ಮಾಡ್ದ, ಚಟಕ್ಕೆ ಒಳಗಾಗಿದ್ದ, ಮದ್ಯಪಾನ ಮಾಡ್ದ, ತಡವಾಗಿ ನಿದ್ರೆ ಮಾಡ್ದ. ಬೆಳಿಗ್ಗೆ ಏಳುವಾಗಲೇ ಆಲಸ್ಯ. ಆದರೂ ಅವನು ಆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೊರಟ. ಇತ್ತ ಮದ್ರದೇಶದ ರಾಜಕುಮಾರನು ಕೂಡ ಆ ಒಂದು ಸ್ಪರ್ಧೆಯಲ್ಲಿ ಇದ್ದಾನೆ. ಸ್ಪರ್ಧೆ ಆರಂಭ ಆಯಿತು. ಕುದುರೆಗಳು ಓಡಲಿಕ್ಕೆ ಆರಂಭಿಸಿದವು. ರಾತ್ರಿ ನಿದ್ದೆಗೆಟ್ಟಿದ್ದ ಕೋಸಲ ರಾಜಕುಮಾರ ತೂಕಡಿಸ್ಲಿಕ್ಕೆ ಆರಂಭಿಸಿದ. ಯಾವಾಗ ಅವನು ತೂಕಡಿಸ್ಲಿಕ್ಕೆ ಆರಂಭಿಸಿದ್ನೋ ಆವಾಗ ಆ ಕುದುರೆಯ ವೇಗ ಕಡಿಮೆಯಾಯಿತು. ಮಾತ್ರವಲ್ಲ, ಮದ್ರದೇಶದ ರಾಜಕುಮಾರ ಮುಂದೆ ಹೋದ, ವಿಜಯಶಾಲಿಯಾದ, ಗೆದ್ದ. ಇದಕ್ಕೆ ಏನು ಕಾರಣ? ಅವನು ದುಶ್ಚಟಕ್ಕೆ ಒಳಗಾದದ್ದೇ ಕಾರಣ. ಆದ್ದರಿಂದ ನಾವು ಅಂತಹ ದುಶ್ಚಟಕ್ಕೆ ಒಳಗಾದಾಗ ನಮ್ಮ ವಿದ್ಯಾಭ್ಯಾಸ ಹಾಳಾಗುತ್ತೆ, ನಮ್ಮ ಭವಿಷ್ಯ ಹಾಳಾಗುತ್ತೆ. ಆದ್ದರಿಂದ ಹಿರಿಯರು ಹೇಳ್ತಾರೆ, ಜೂಜು, ಅಶ್ಲೀಲ ಪುಸ್ತಕಗಳ ಓದು, ವಾದ್ಯದ ಗೀಳು, ಸಿನಿಮಾ ಅಂತಹ ಗೀಳು, ಹೆಂಡಿನ ಗೀಳು, ಸೋಮಾರಿತನ, ಅತಿ ನಿದ್ರೆ ಎಲ್ಲವೂ ಕೂಡ ವಿದ್ಯೆಯ ಶತ್ರುಗಳು. ಅವುಗಳು ನಮ್ಮ ಭವಿಷ್ಯವನ್ನು ಹಾಳು ಮಾಡ್ತವೆ. ಮನೋರಂಜನೆಗಾಗಿ ಅವುಗಳನ್ನು ಬಳಸಿಕೊಂಡು ನಾವು ಶ್ರದ್ಧೆಯಿಂದ ನಮ್ಮ ಆ ವಿದ್ಯಾಭ್ಯಾಸದ ಗುರಿಯನ್ನು ಇಟ್ಕೊಳ್ಬೇಕು, ಜೀವನದ ಗುರಿಯನ್ನು ಇಟ್ಕೊಳ್ಬೇಕು. ಕೆಟ್ಟ ಚಟಗಳಿಗೆ ಒಳಗಾಗಬಾರದು ಎನ್ನುವ ಎಚ್ಚರದ ಒಂದು ಪಾಠವನ್ನು ಈ ಒಂದು ಕತೆ ಸಮಗ್ರ ಸಮಾಜಕ್ಕೆ ನೀಡುತ್ತೆ. ನಾವೆಲ್ಲ ತಂದೆ ತಾಯಿಗಳು, ಚಿಂತಕರು ಈ ವಿಷಯದ ಬಗ್ಗೆ ಚಿಂತನೆಯನ್ನು ಮಾಡ್ತಾ
ನಮ್ಮ ಮಕ್ಕಳು ಕೂಡ ದುಶ್ಚಟಕ್ಕೆ ಒಳಗಾಗದಂತೆ ಎಚ್ಚರವನ್ನು ವಹಿಸೋಣ, ಅವರನ್ನು ಭಾವಿ ಪ್ರಜೆಗಳನ್ನಾಗಿ ನಿರೂಪಿಸೋಣ. ಅದೊಂದು ಭವ್ಯವಾದ ರಾಷ್ಟ್ರೀಯ ಕಾರ್ಯ ಎನ್ನುತ್ತಾ ಇವತ್ತಿನ ಕಥೆಯನ್ನು ನಾನು ಮುಗಿಸ್ತಾ ಇದ್ದೀನಿ.